ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಸುರಕ್ಷಿತ ಆಹಾರ ಧಾನ್ಯ ಶೇಖರಣೆಗೆ ಪ್ರಮುಖವಾಗಿ ಪಾಲಿಸಬೇಕಾದ ಅಂಶಗಳೆಂದರೆ, ಬೆಳೆ ಮಾಗಿದೊಡನೆ ತಕ್ಷಣ ಗಮನಿಸಿ ತಡಮಾಡದೆ ಕೊಯ್ಲು ಮಾಡಬೇಕು. ಇಲ್ಲವಾದಲ್ಲಿ ಬೆಳೆ ಅನಪೇಕ್ಷಿತ ಹವಾಗುಣಕ್ಕೆ ಸಿಲುಕಿ ಗುಣಮಟ್ಟ ಕಳೆದುಕೊಳ್ಳಬಹುದು, ಇಲ್ಲವೇ ಸಿಡಿದು ನಷ್ಟ ಹೊಂದಬಹುದು. ಸ್ವಚ್ಛವಾದ, ಕೀಟ ಹಾಗೂ ರೋಗಮುಕ್ತ ಆರೋಗ್ಯವಂತ ಧಾನ್ಯಗಳನ್ನು ಶುಷ್ಕ ಹಾಗೂ ತಂಪಾದ ವಾತಾವರಣದಲ್ಲಿ ಮಾತ್ರ ಶೇಖರಿಸಬೇಕು. ಮೂರು ತರಹದ ಧಾನ್ಯಗಳನ್ನು ಸಾಮಾನ್ಯವಾಗಿ ಸಂಗ್ರಹಿಸುವುದನ್ನು ಕಾಣಬಹುದು. ತೃಣಧಾನ್ಯಗಳು ಅಂದರೆ ಏಕದಳ, ಬೇಳೆಕಾಳು, ದ್ವಿದಳ ಹಾಗೂ ಎಣ್ಣೆಕಾಳುಗಳು. ಇವು ಕ್ರಮವಾಗಿ ಶರ್ಕರ, ಪಿಷ್ಟ ಹಾಗೂ ಎಣ್ಣೆ ಕೊಬ್ಬಿನ ಅಂಶಗಳನ್ನು ಅಧಿಕವಾಗಿ ಹೊಂದಿದ್ದು ಶೇಖರಣಾ ಸಾಮರ್ಥ್ಯದಲ್ಲಿ ವೈವಿಧ್ಯತೆಯನ್ನು ಹೊಂದಿವೆ. ಆದ್ದರಿಂದ ಅವುಗಳ ಪ್ರಕಾರಕ್ಕೆ ಅನುಗುಣವಾಗಿ ಧಾನ್ಯ ಶೇಖರಿಸುವ ಮೊದಲು ಅವುಗಳಿಗೆ ಶಿಫಾರಸು ಮಾಡಿದ ಸುರಕ್ಷಿತ ಧಾನ್ಯ ತೇವಾಂಶಕ್ಕೆ ಒಣಗಿಸಬೇಕು. ಧಾನ್ಯಗಳನ್ನು ಶೇಕಡ 10ಕ್ಕಿಂತಲೂ ಕಡಿಮೆ, ಬೇಳೆಕಾಳುಗಳನ್ನು ಶೇಕಡ 9ಕ್ಕಿಂತಲೂ ಹಾಗೂ ಎಣ್ಣೆಕಾಳುಗಳನ್ನು ಶೇಕಡ 8ಕ್ಕಿಂತಲೂ ಕಡಿಮೆ ತೇವಾಂಶಕ್ಕೆ ಪ್ರಖರ ಬಿಸಿಲಿನಲ್ಲಿ ಒಣಗಿಸಿ ಶೇಖರಿಸಬೇಕು. ಇಲ್ಲವಾದಲ್ಲಿ ಅವು ಶಿಲೀಂಧ್ರಗಳಿಂದ ಹಾಗೂ ಕೀಟಗಳಿಂದ ಹಾನಿಗೊಳಪಟ್ಟು ತೂಕ, ಗುಣಮಟ್ಟ ಹಾಗೂ ರುಚಿಗಳು ಇಳಿಮುಖವಾಗುತ್ತವೆ. ಸಮಯಾಂತರದಲ್ಲಿ ಧಾನ್ಯ ತೇವಾಂಶ ಪರಿಶೀಲಿಸಿ ಸಾಕಷ್ಟು ಒಣಗಿಸಿ ಮತ್ತೆ ಶೇಖರಿಸಿಡಬೇಕು. ಚಿತ್ತಾಪುರ ತಾಲೂಕು ಮೊಗಲಾ ಗ್ರಾಮದ ಪ್ರಗತಿಪರ ಕೃಷಿಕರಾದ ಶಿವಶರಣಪ್ಪ ಬಂಡೆಪ್ಪ ಹೂಗಾರ್ ಅವರು 3 ಎಕರೆ ಪ್ರದೇಶವನ್ನು ಹೊಂದಿದ್ದು, ಅದರಲ್ಲಿ ಅಂಜೂರ, ಪೇರಳೆ, ಮೂಸಂಬಿ ಹಾಗೂ ನಿಂಬೆ, ಮಾವು ಈ ಮುಂತಾದ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುತ್ತಿದ್ದು, ಅದರಲ್ಲಿ ವಿವಿಧ ರೀತಿಯ ತರಕಾರಿ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ತಮ್ಮ ಜಮೀನು ಹೆಚ್ಚು ಸವಳು ಹಾಗೂ ಸಮಸ್ಯಾತ್ಮಕ ಮಣ್ಣನ್ನು ಹೊಂದಿದ್ದರೂ ಅದಕ್ಕೆ ಬೇಕಾದ ಸುಧಾರಣಾ ನಿರ್ವಹಣಾ ಕ್ರಮಗಳನ್ನು ಅಳವಡಿಸಿಕೊಂಡು ಉತ್ತಮ ಗುಣಮಟ್ಟದ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಹೂಗಾರ್ ಅವರು. ಸವಳು ಭೂಮಿ ಇದನ್ನು ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡು ಕೇಸಿ ಮೊದಲು ಹೈನುಗಾರಿಕೆ ಚಾಲು ಮಾಡಿದೆವು. ಅದ್ರ ನಿಂತ ಬರ್ತಕ್ಕಂಥ ಹೆಂಡಿ ಗೊಬ್ಬರ ಹಾಕಿಸಿ ಮತ್ತು ಆ ಭೂಮಿ ಫಲವತ್ತತೆ ಮಾಡಿದ ಅದ್ರ ಸಂಗಟ ಮತ್ತು ಜಿಪ್ಸಮ್ ತಂದ್ಕೇಸಿ 1 ಎಕರೆಗ 4 ಕ್ವಿಂಟಲ್ ಇಳುವರಿ 4 ಕ್ವಿಂಟಲ್ ಜಿಪ್ಸಮ್ ಹಾಕಿದೆವು ಮತ್ತು 4 ಟ್ರ್ಯಾಕ್ಟರ್ ಗೊಬ್ಬರ ಈ ರೀತಿ 4 ವರ್ಷ ಮಾಡ್ಕೋತ ಬರೋದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಿಗೆ ಹಾಕೋತ ಬಂತು. ಹಣ್ಣಿನ ಗಿಡಗಳು ಬೆಳೆಸಬೇಕು, ಹಣ್ಣಿನ ಗಿಡಗಳು ಬೆಳೆಸೋದ್ರಿಂದ ವರ್ಷಿಗೊಂದು ಸರ ಇಳುವರಿ ಬರ್ತದೆ, ಮುಂದೆ ಅದು 20-25 ವರ್ಷ ಕಂಟಿನ್ಯೂ ಕೊಟ್ಕೋತ ಹೋಗುತ್ತಂದ್ರೆ ಹಣ್ಣಿನ ಗಿಡ ಮಾಡ್ಬೇಕಂತ ಮಾಡಿಕೇಸಿ ಮೂಸಂಬಿ ಹಚ್ಚಿದ್ದೀವಿ, ಜಾಪಲ್ ಹಚ್ಚಿದ್ದೀವಿ, ಲಿಂಬು ಹಚ್ಚಿವಿ, ಚೀಕು ಹಚ್ಚಿವಿ, ಮಾವು ಹಚ್ಚಿವಿ, ಅಂಜೂರ ಹಚ್ಚಿವಿ. ಈ ರೀತಿ ಎಲ್ಲ ಥರದ ಬೆಳೆಗಳು, ಯಾವುದು ಒಂದು ಬೆಳೆ ನುಕ್ಸಾನ್ ಆದರೂ ಒಂದು ಬೆಳೆ ನಿಂತು ಇಳುವರಿ ಬರ್ತಂದ್ರೆ ಎಲ್ಲ ಥರ 12 ಫೀಟಿಗೆ ಒಂದು ಗಿಡ ಬರಂಗೆ, ಅಂತರ 24 ಫೀಟಿಗೆ ಒಂದು ಗಿಡ ಇದ್ದರೆ 12 ಫೀಟಿಗೆ ಮತ್ತೊಂದು ಗಿಡ, ಈ ರೀತಿ 12 ಫೀಟಿಗೆ ಒಂದು ಗಿಡ ಮಾಡೀವಿ. ಇದರ ನಿಂತ ಹೆಚ್ಚಿನ ಇಳುವರಿ ಚಾಲು ಆಗಿದೆ. ಮತ್ತು ಇದಲ್ಲದೆ ಅಂತರ ಬೇಸಾಯ, ಬರೀ ಗಿಡ ಹಚ್ಚಿದ್ರಿಂದ ವರ್ಷಕ್ಕೆ ಒಂದು ಬೆಳೆ ಬರ್ತದೆ, ನಡುವರ ಭೂಮಿ ಕುಲ್ಲ ಇರ್ತದೆ, ಆ ಕುಲ್ಲ ಇದ್ದ ಭೂಮಿಯೊಳಗೆ 12 ಫೀಟಿನೊಳಗೆ 6 ಫೀಟ್, 6 ಫೀಟಿನೊಳಗೆ ಉಳಿದದ್ದು ಯಾವುದೇ ಒಂದು ತರಕಾರಿ ಬೆಳೆ, ಟೊಮಾಟೆ, ಬದನೆ, ಮೆಂತ್ಯನೂ ಹಾಕ್ತೀವಿ, ಮತ್ತು ಬೇರೆ ಬೇರೆ ಬೆಂಡಿ ಈ ರೀತಿ ತರಕಾರಿನೂ ಬೆಳಿತೀವಿ. ವರ್ಷ ವರ್ಷ ತರಕಾರಿ ಬೆಳೆದು ಅದರ ಇಳುವರಿ ಬೇರೆ ತಗೋತೀವಿ. ಮತ್ತು 1 ಎಕರೆ 1.5 ಎಕರೆ ಒಳಗೆ ಉಳ್ಳಾಗಡ್ಡಿ ಮಾಡ್ತೀವಿ. ಎಲ್ಲ ಹಣ್ಣಿನ ಗಿಡದೊಳಗೆ ಹಣ್ಣಿನ ಗಿಡದ ಉಳ್ಳಾಗಡ್ಡಿ ಮಾಡೋದ್ರಿಂದ ಅದರದ್ದು ನೀರು ಮತ್ತು ಗಿಡಗಳಿಗೂ ಬಂದು ಕೇಸ್ ಗಿಡಗಳನ್ನು ಫಲವತ್ತಾಗಿ ಬೆಳೀತಾವೆ, ಸರಿಯಾದ ನೀರು ಸಿಗೋದ್ರಿಂದ. ಮತ್ತು ಉಳ್ಳಾಗಡ್ಡಿ 1 ಎಕರೆಗೆ 100 ಕ್ವಿಂಟಲ್ ಅಂದಾಜು ಇಳುವರಿ ಬರ್ತದೆ. ಸುಮ್ಮನೆ 1000 ರೂಪಾಯಿ ಕ್ವಿಂಟಲ್ ಹೋದ್ರೂ 1 ಲಕ್ಷ ಇಳುವರಿ ನಮಗೆ, ಒಂದು 20-25 ಸಾವಿರ ಖರ್ಚು ಬಂದರೂ ನಮಗೆ 60-70 ಸಾವಿರ ನಮಗೆ ಉಳಿತಾಯ ಅನ್ನಿಸ್ತದೆ. ನಾವು ಒಂದು ಕನಿಷ್ಠ ಒಂದು 250-300 ಗಿಡ ಟೀಕು ಗಿಡ ಹಚ್ಚೀವಿ. ಈ ಟೀಕು ಗಿಡ ಈ ಒಂದು 25-30 ವರ್ಷ ತನಕ ಇದು ಗಿಡ ಬೆಳೆಸಿದ ನಿಂತ ಮುಂದೆ ನಾವು ಕುಂತ ಕಾಲಕ್ಕೆ ನಮಗೆ ಒಕ್ಕಲ್ತನ ಮಾಡ್ಲಕ್ಕೆ ಆಗಲಾರ್ದ ಕಾಲಕ್ಕೆ ಇದು ಎಲ್ಲ ಐಸಿ ನಿಂತು ಒಂದು ಗಿಡಕ್ಕೆ 50-60 ಸಾವಿರ ಬರೋದ್ರ ನಿಂತ ಒಂದು 200-300 ಗಿಡಕ್ಕೆ ಎಷ್ಟು ಲಾಭ ಬರ್ತದೆ ಅದು ಮುಂದೆ ನಮಗೆ ಅದು ಎಲ್ ಐ ಸಿ ಮಾಡಿಸಿದಂಗೆ ಅದ್ರದ್ದು ಹೆಚ್ಚಿನ ಲಾಭ ಸಿಗ್ತದೆ. ನಾವು ಜಾಸ್ತಿ ಸಾವಯವ ಕೃಷಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ಸಾವಯವ ನಿಂತ ಎರೆಹುಳ ಗೊಬ್ಬರ ತಯಾರು ಮಾಡ್ತೀವಿ, ಎರೆಹುಳ ಗೊಬ್ಬರ ಹಾಕ್ತೀವಿ, ಮತ್ತು ಜೀವಾಮೃತ ತಯಾರು ಮಾಡ್ತೀವಿ, ಜೀವಾಮೃತ ಬಳಸ್ತೀವಿ, ಮತ್ತು ತಿಪ್ಪೆ ಗೊಬ್ಬರ ಬಳಸ್ತೀವಿ. ಇದ್ರ ನಿಂತ
ಸಾವಯವ ಬೆಳೆದ್ರಿಂದ ಖರ್ಚು ಕಡಿಮೆ ಮತ್ತು ಇಳುವರಿನೂ ಜಾಸ್ತಿ ಮತ್ತು ಲಾಭನೂ ಜಾಸ್ತಿ. ಒಂದು ಬೆಳೆ ನಿಂತ ನಷ್ಟ ಆದ್ರೂ ಇನ್ನೊಂದು ಬೆಳೆ ನಿಂತ ಲಾಭ ಸಿಗ್ತದೆ. ಅದರ ಸಲುವಾಗಿ ಯಾವಾಗಲೂ ರೈತರು ಮಿಶ್ರ ಬೆಳೆ ಮಾಡಿಕೇಸಿ ಹೆಚ್ಚಿನ ಲಾಭ ತೆಗಿಬೇಕು.